ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವಿದ್ಯಾರ್ಥಿಗಳಿಗೆ ಭಿಕ್ಷಾಕ್ ಶಾಲಾ ಸಮಯವನ್ನು ಕೂಡ ಬದಲಾವಣೆ ಮಾಡೋದಕ್ಕೆ ನಿರ್ಧಾರ ಕೂಡ ಕೈಗೊಳ್ತಾ ಇದ್ದಾರೆ. ಇದು ಎಲ್ಲಾಗುತ್ತೆ, ಏನಾಗುತ್ತೆ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಳ್ತೀವಿ. ಬನ್ನಿ ವಿಡಿಯೋನ ಶೇರ್ ಮಾಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ನಾಳೆ ಸಭೆ ಇದೆ. ಪೋಷಕರು ಅದೇ ರೀತಿ ಖಾಸಗಿ ಶಾಲೆಗಳ ಒಕ್ಕೂಟ ಸಭೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಶಾಲಾ ಸಮಯ ಬದಲಾವಣೆ ಮಾಡೋದಕ್ಕೆ ಚರ್ಚೆಯನ್ನು ಕೂಡ ನಡೀತಾ ಇದೆ. ಇದೊಂದ್ಬಿಟ್ಟು ಇಲ್ಲಿ ಅಂದರೆ ಬೆಂಗಳೂರು ನಗರದಲ್ಲಿ ನಡೀತಿರೋದು. ನಗರದಲ್ಲಿ ನಿಮಗೆ ಗೊತ್ತಿರೋಕ್ಕೆ ಬೆಂಗಳೂರಲ್ಲಿ ಟ್ರಾಫಿಕ್ ಕೂಡ ಜಾಸ್ತಿ ಇರುತ್ತೆ, ಈ ರೀತಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಎದುರಾಗುತ್ತದೆ. ಈ ಕಾರಣಕ್ಕಾಗಿ ದಟ್ಟಣ ನಿಯಂತ್ರಿಸಲು ಈ ಕಾರಣಕ್ಕಾಗಿ ಶಾಲೆಯ ಸಮಯವನ್ನು ಬದಲಾವಣೆ ಮಾಡೋದಕ್ಕೆ ಹೈಕೋರ್ಟ್ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಅವರು ಗುರುವಾರ ಸಭೆ ಮಾಡ್ತಾ ಇದ್ದಾರೆ, ಮಹತ್ವದ ಸಭೆ ಕೂಡ ಮಾಡ್ತಾ ಇದ್ದಾರೆ ಎಂಬುದು. ಪೋಷಕರು ಖಾಸಗಿ ಶಾಲೆಗಳ ಒಕ್ಕೂಟ ಜೊತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬಂದ್ಬಿಟ್ಟು ಈ ಬಗ್ಗೆ ಡಿಸಿಷನ್ ತಗೊಂಡಿದೆ, ಸಭೆಯನ್ನು ಕೂಡ ಮಾಡ್ಕೊತಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂದರೆ ಬೋರ್ಡ್ ಆಫ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಬುಧವಾರ ಬೆಳಗ್ಗೆ 11 ಗಂಟೆಗೆ ಪ್ರಧಾನ ಕಾರ್ಯದರ್ಶಿ ಜೊತೆ ಅವರು ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯಲ್ಲಿ ಸಭೆಯನ್ನು ಕೂಡ ಮಾಡ್ತಾರೆ. ಇಲ್ಲಿ ಮೇಜರ್ ಆಗಿ ಸರ್ಕಾರಿ ಕಾಲೇಜುಗಳು ಕೂಡ, ಸಾರಿ, ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು, ಖಾಸಗಿ ಶಾಲೆಗಳು, ಪೋಷಕ ಸಂಘದ ಸಂಸ್ಥೆಗಳು, ಪ್ರತಿನಿಧಿಗಳು, ಸಂಚಾರಿ ಪೊಲೀಸರು, ಅದೇ ರೀತಿ ಶಾಲಾ ವಾಹನಗಳ ಸಂಘಟನೆಗಳು ಕೂಡ ಇದಕ್ಕೆ ಆಹ್ವಾನ ಮಾಡಿದ್ದಾರೆ. ಪ್ರತಿ ಸಂಘಟನೆಯಿಂದ ಇಬ್ಬರು ಮಾತ್ರ ಹಾಜರಾಗಬೇಕಂತ ಸೂಚನೆ ನೀಡಿದ್ದಾರೆ. ಇದರ ಜೊತೆಗೆ BBMP, ಪೊಲೀಸ್ ಇಲಾಖೆ, ಸಾರಿಗೆ ಮತ್ತು ರಸ್ತೆ ಸಾಕ್ಷರತೆ ಇಲಾಖೆ ಕೂಡ ಇದ್ರ ಬಗ್ಗೆ ಹಿರಿಯ ಅಧಿಕಾರಿಗಳನ್ನು ನಿಯೋಜನೆ ಮಾಡಬೇಕು ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಇದಕ್ಕೆ ಆಕ್ಷೇಪ ಹೊರಿಸಿದ್ದಾರೆ. ಏನಂದರೆ, ಬಹುತೇಕ ಶಾಲೆಗಳು ಬೆಳಗ್ಗೆ 8 ಮಕ್ಕಳಿಂದ ಮಧ್ಯಾಹ್ನ 3:30 ನಿಮಗೆ ಶುರು ಆಗ್ತದೆ. ಈ ಸಮಯದಲ್ಲಿ ಅರ್ಧ ತಾಸು ಇಳಿಕೆ ಮಾಡಿ ಮುಂಚಿತವಾಗಿ ಶಾಲೆ ಆರಂಭಿಸುವುದು ಹೇಗೆ ಅಂತೇಳಿ ಶಿಕ್ಷಣ ಇಲಾಖೆ ಆಲೋಚನೆ ಮಾಡ್ತಾ ಇದೆ. ಈ ಬಗ್ಗೆ ಈಗಾಗಲೇ ಖಾಸಗಿ ಶಾಲೆಗಳು ಅದೇ ರೀತಿ ಆಕ್ಷೇಪಣೆ ಕೂಡ ಒಟ್ಟಿದೆ. ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಶಾಲೆಯನ್ನು ಬೇಗ ಆರಂಭಿಸೋದು ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗುತ್ತೆ. ಶಾಲಾ ಸಮಯಕ್ಕೆ ಬೇಗ ವಿದ್ಯಾರ್ಥಿಗಳು ಬರ್ತಾರೆ, ದೈಹಿಕ ಚಟುವಟಿಕೆ ಆಗೋದಿಲ್ಲ, ನಿದ್ದೆ ಆಗೋದಿಲ್ಲ, ಈ ರೀತಿ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾವುದೇ ರೀತಿ ನಿರ್ಧಾರ ತಗೋಬಾರ್ದು, ಸರಿ ಇಲ್ಲ ಅಂತ ಹೇಳ್ತಾ ಇದ್ದೆ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಏನಾಗೋದಿಲ್ಲ, 1/2 ಗಂಟೆ ಮುಂಚೆ ಶುರು ಮಾಡಬೇಕು, ಟ್ರಾಫಿಕ್ ಇರೋ ಕಾರಣ ಹಿಂಸೆ ಆಗುತ್ತೆ ಅಂತ ಹೇಳಿ ಡಿಸಿಷನ್ ಕೂಡ ತಗೊಂಡಿದ್ದಾರೆ. ಇದು ಇವತ್ತಿನ ವಿಡಿಯೋ.